ಶ್ರೀಕಲ್ಕಿಯ ಇಂದಿನ ಪವಾಡ ನಾನು ಮೈಸೂರಿನ ಸುಬ್ಬಯ್ಯ ಎಪ್ಪತ್ತಾರು ವರ್ಷದ ನನ್ನ ತಾಯಿಯವರು ಹರ್ನಿಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಿತ್ತು ವೈದ್ಯರು ಎರಡು ಹರ್ನಿಯಾಗಳಿದ್ದು ಅದರಲ್ಲಿ ಒಂದು ತುಂಬ ದೊಡ್ಡದೆಂದು ಹೇಳಿದರು ಆದುದರಿಂದ ಅದು ಶೇಕಡ ಎಂಬತ್ತು ಇಪ್ಪತ್ತರಷ್ಟು ಲ್ಯಾಪ್ರೋಸ್ಕೋಪಿ ಅಥವಾ ತೆರೆದ ಶಸ್ತ್ರಚಿಕಿತ್ಸೆ ಆಗಬಹುದೆಂದು ಹೇಳಿದರು ನಾವೆಲ್ಲರೂ ಈ ಶಸ್ತ್ರಚಿಕಿತ್ಸೆಯ ಬಗ್ಗೆ ಚಿಂತಿತರಾಗಿದ್ದೆವು ನಾನು ಶ್ರದ್ಧೆಯಿಂದ ಶ್ರೀ ಪರಂಜ್ಯೋತಿ ಕಲ್ಕಿ ಅಮ್ಮ ಭಗವಾನರನ್ನು ಅವರ ದೈವಿಕ ಅನುಗ್ರಹದಿಂದ ಅದು ಕೇವಲ ಲ್ಯಾಪ್ರೋಸ್ಕೋಪಿಯ ಮೂಲಕ ನಡೆಯಬೇಕೆಂದು ಪ್ರಾರ್ಥಿಸಿದೆ ಶಸ್ತ್ರಚಿಕಿತ್ಸೆಯ ದಿನ ಬೆಳಗ್ಗೆ ಏಳು ಮೂವತ್ತಕ್ಕೆ ಅವರನ್ನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯಲಾಯಿತು ಹನ್ನೊಂದು ಗಂಟೆಯವರೆಗೆ ಯಾವುದೇ ಸಂದೇಶವಿರಲಿಲ್ಲ ಅದೇ ಸಮಯದಲ್ಲಿ ಇಬ್ಬರು ರೋಗಿಗಳು ಅದೇ ಆಪರೇಷನ್ ಥಿಯೇಟರ್ನಲ್ಲಿ ಮೂತ್ರಪಿಂಡದ ವೈಫಲ್ಯದಿಂದ ಸಾವನ್ನಪ್ಪಿದ್ದಾರೆಂದು ಕೇಳಿಸಿಕೊಂಡೆವು ಒಂದು ಗಂಟೆಯ ಹೊತ್ತಿಗೆ ಅದು ತುಂಬ ಅಪಾಯಕಾರಿಯಾಗಿದ್ದರೂ ಕೇವಲ ದೈವಾನುಗ್ರಹದಿಂದ ಶಸ್ತ್ರಚಿಕಿತ್ಸೆಯನ್ನು ಲ್ಯಾಪ್ರೋಸ್ಕೋಪಿಯ ಮೂಲಕ ಮಾಡಲಾಯಿತೆಂದು ನಮಗೆ ತಿಳಿಸಲಾಯಿತು ವೈದ್ಯರು ಇದನ್ನು ಹೇಳುತ್ತಿದ್ದಂತೆ ಕೃತಜ್ಞತೆಯಿಂದ ಕಣ್ಣೀರು ನನ್ನ ಕಣ್ಣುಗಳಿಂದ ಹರಿಯಲಾರಂಭಿಸಿತು ನನ್ನ ತಾಯಿಯನ್ನು ಕಾಪಾಡಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಕಲ್ಕಿ ಅಮ್ಮ ಭಗವಾನರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು ಶ್ರೀ ಪರಂಜ್ಯೋತಿ ಕಲ್ಕಿ ಅಮ್ಮ ಭಗವಾನ್ ನಿಮಗೆ ಅಪಾರ ಧನ್ಯವಾದಗಳು